ಮಿತ್ರರೇ ನಮಸ್ಕಾರ. ಮಿತ್ರರೇ, ಪ್ರಧಾನಿ ನರೇಂದ್ರ ಮೋದಿ ಇತ್ತೀಚೆಗೆ ಅಮೆರಿಕ ಪ್ರವಾಸವನ್ನು ಕೈಗೊಂಡಿದ್ರು. ಈ ಪ್ರವಾಸ ಒಂದು ಐತಿಹಾಸಿಕವಾಗಿತ್ತು. ಕಾರಣ ಏನು ಅಂತಂದರೆ, ಪ್ರಧಾನಿಗೆ ಅದ್ಭುತವಾದ ಸ್ವಾಗತವನ್ನು ಅಮೆರಿಕ ನೀಡಿತು ಅನ್ನುವಂಥದ್ದು ಒಂದು ಭಾಗ. ಇನ್ನೊಂದು ಕಡೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಐತಿಹಾಸಿಕವಾದ ಒಪ್ಪಂದಗಳಿಗೆ ಸಹಿ ಹಾಕಿದ್ರು. ಅದರಲ್ಲಿ ಅತ್ಯಂತ ಮುಖ್ಯವಾಗಿ ಅಮೆರಿಕದ ಫೈಟರ್ ಜೆಟ್ ತಂತ್ರಜ್ಞಾನವನ್ನು ಭಾರತಕ್ಕೆ ಹಸ್ತಾಂತರಿಸುವಂತಹದ್ದು, ಭಾರತದಲ್ಲೇ ಅಮೆರಿಕದ ಜೊತೆಗೆ ಜಂಟಿಯಾಗಿ ಈ ಫೈಟರ್ ಜೆಟ್ಗಳನ್ನು ತಯಾರು ಮಾಡುವಂತಹದ್ದು, ಇದು ಭಾರತದ ಪಾಲಿಗೆ ಅತ್ಯಂತ ಮಹತ್ವವನ್ನು ಪಡೆದುಕೊಂಡಿತ್ತು. ಹೀಗಾಗಿ ಪ್ರಧಾನಿ ನರೇಂದ್ರ ಮೋದಿಯವರ ಪ್ರವಾಸವನ್ನು ಐತಿಹಾಸಿಕ ಪ್ರವಾಸ ಅಂತ ಎಲ್ಲರೂ ಕೂಡ ಬಣ್ಣಿಸಿದರು. ಈಗ ಮಿತ್ರರೇ, ಒಂದು ಕಡೆಯಲ್ಲಿ ಅಮೆರಿಕ ಈ ಆಫರನ್ನು ಕೊಡ್ತು, ಭಾರತ ಇದನ್ನು ಒಪ್ಪಿಕೊಂಡು ಒಪ್ಪಂದವನ್ನು ಮಾಡಿಕೊಳ್ತು. ಇದರ ಜೊತೆಗೆ ಈಗ ಫ್ರಾನ್ಸ್ ಕೂಡ ಭಾರತಕ್ಕೆ ಅತಿ ದೊಡ್ಡ ಆಫರನ್ನು ಕೊಡ್ತಾ ಇದೆ. ಅಮೆರಿಕ ಕೊಟ್ಟಂತಹ ಇಂಜಿನ್ಗಳನ್ನು ನಾವು ತೇಜಸ್ನಲ್ಲಿ ಬಳಸ್ಕೊಳ್ಳೋದಕ್ಕೆ ಈಗಾಗಲೇ ನಿರ್ಧಾರ ಮಾಡಿದ್ದೀವಿ. ಭಾರತದಲ್ಲಿ ತೇಜಸ್ 2 ತಯಾರು ಮಾಡಲಾಗ್ತಾ ಇದೆಯಲ್ಲ, ಇದಕ್ಕೆ ಈ ಇಂಜಿನ್ಗಳನ್ನು ಬಳಸಿಕೊಳ್ಳಲಾಗ್ತಾ ಇದೆ. ಈಗ ಫ್ರಾನ್ಸ್ ಕೂಡ ಭಾರತಕ್ಕೆ ದೊಡ್ಡ ಆಫರನ್ನು ಕೊಡ್ತಾ ಇದೆ. ಫ್ರಾನ್ಸ್ ಏನು ಹೇಳ್ತಾ ಇದೆ, ನಿಮ್ಮ AMCA ಪ್ರಾಜೆಕ್ಟ್ಗೆ ನಾವು ಇಂಜಿನನ್ನು ಕೊಡ್ತೀವಿ, ಅಮೆರಿಕ ಏನು ಕೊಡ್ತಾ ಇದೆಯಲ್ಲ ಅದಕ್ಕಿಂತಲೂ ಅತ್ಯಾಧುನಿಕವಾದ ಇಂಜಿನನ್ನು ನಾವು ನಿಮಗೆ ಹಸ್ತಾಂತರ ಮಾಡ್ತೀವಿ. ಕೇವಲ ಇಂಜಿನ್ ಮಾತ್ರ ಅಲ್ಲ, ಟೆಕ್ನಾಲಜಿಯನ್ನು 100% ಟ್ರಾನ್ಸ್ಫರ್ ಮಾಡ್ತೀವಿ ಅಂತ ಭಾರತಕ್ಕೆ ಫ್ರಾನ್ಸ್ ಈಗ ಆಫರ್ ಕೊಟ್ಟಿದೆ. ಅದೂ ಕೂಡ ಭಾರತದ ಪ್ರಧಾನಿ ಅಮೆರಿಕ ಪ್ರವಾಸವನ್ನು ಕೈಗೊಳ್ಳೋದಕ್ಕಿದ್ದಾರೆ, ಪ್ರವಾಸ ನಿಗದಿಯಾಗಿದೆ. ಈ ಸಂದರ್ಭದಲ್ಲೇ ಫ್ರಾನ್ಸ್ ಈ ಆಫರ್ ಮಾಡ್ತಾ ಇದೆ. ಈ ಬಾರಿ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಫ್ರಾನ್ಸ್ ಪ್ರವಾಸ ಮಾಡಿದಂತಹ ಸಂದರ್ಭದಲ್ಲಿ ಈ ಆಫರ್ ಕೂಡ ಫೈನಲ್ ಆಗುವಂತಹ ಸಾಧ್ಯತೆ ಇದೆ. ಪ್ರಧಾನಿ ಇದಕ್ಕೆ ಸಹಿ ಹಾಕುವಂತಹ ಸಾಧ್ಯತೆ ಇದೆ. ಮಿತ್ರರೇ, ಏನಿದು ಆಫರ್, ಭಾರತಕ್ಕೆ ಯಾವ ರೀತಿಯಾಗಿ ಲಾಭ ಆಗುತ್ತೆ, ಭಾರತಕ್ಕೆ ಇದು ಎಷ್ಟು ಇಂಪಾರ್ಟೆಂಟ್, ಇದೆಲ್ಲದರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೊಂದಿಷ್ಟು ಮಾಹಿತಿಯನ್ನು ನೀಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಫ್ರಾನ್ಸ್ನ ಸ್ಯಾಫ್ರಾನ್ ಕಂಪನಿ ಇದೆಯಲ್ಲ, ಇದು ಫೈಟರ್ ಜೆಟ್ ಇಂಜಿನ್ ತಯಾರಿಕೆಯಲ್ಲಿ ದೊಡ್ಡ ತ್ರಿವಿಕ್ರಮವನ್ನು ಸಾಧಿಸಿದೆ. ಅತ್ಯಾಧುನಿಕವಾದ ಇಂಜಿನನ್ನು ಇದು ತಯಾರು ಮಾಡುತ್ತೆ. ಇವತ್ತು ಫ್ರಾನ್ಸ್ ಅತ್ಯಂತ ಆಧುನಿಕವಾದ ಫೈಟರ್ ಜೆಟ್ಗಳನ್ನು ತಯಾರು ಮಾಡ್ತಾ ಇದೆ ಅಂತಂದರೆ ಅದಕ್ಕೆ ಸ್ಯಾಫ್ರಾನ್ ಕಂಪನಿಯ ಕೊಡುಗೆ ದೊಡ್ಡದಾಗಿದೆ. ಈಗ ಈ ಸ್ಯಾಫ್ರಾನ್ ಕಂಪನಿಯ ಇಂಜಿನ್ ಟೆಕ್ನಾಲಜಿಯನ್ನು ಭಾರತಕ್ಕೆ ಹಸ್ತಾಂತರ ಮಾಡಲು ಆ ಕಂಪನಿ ನಿರ್ಧಾರ ಮಾಡಿದೆ. ಕೇವಲ ಕಂಪನಿ ಮಾತ್ರ ಅಲ್ಲ ಮಿತ್ರರೇ, ಫ್ರಾನ್ಸ್ ಸರ್ಕಾರ ಕೂಡ ನಿರ್ಧಾರ ಮಾಡಿದೆ. ಈ ಆಫರನ್ನು ಈಗ ಭಾರತಕ್ಕೆ ಕೊಡ್ತಾ ಇದೆ. ಇದರಲ್ಲಿ 100% ಟೆಕ್ನಾಲಜಿ ಟ್ರಾನ್ಸ್ಫರ್ ಆಗುತ್ತೆ. ಆ ಇಂಜಿನನ್ನು ತಯಾರು ಮಾಡೋದು ಹೇಗೆ, ಆ ಇಂಜಿನ್ನ ಬಿಡಿ ಭಾಗಗಳು ಎಲ್ಲದೂ ಕೂಡ ಟೆಕ್ನಾಲಜಿ ಟ್ರಾನ್ಸ್ಫರ್ ಆಗುತ್ತೆ. ಈ ಇಂಜಿನ್ಗಳು ಹೊಸ ಇಂಜಿನ್, ಯಾವುದೋ ಹಳೆಯದಾಗಿ ಈಗೆಲ್ಲೋ ಬಳಕೆ ಮಾಡಿದಂಥದ್ದಲ್ಲ, ಹೊಸದಾಗಿ ತಯಾರಾಗ್ತಿರುವಂಥ ಇಂಜಿನ್ ಟೆಕ್ನಾಲಜಿ ಇದು. ಜೊತೆಗೆ ಹೊಸ ಮೆಟೀರಿಯಲ್ಸನ್ನು ಬಳಕೆ ಮಾಡಲಾಗ್ತಾ ಇದೆ. ಈ ಹಿಂದೆ ಏನು ಇಂಜಿನ್ಗೆ ಬಳಸಲಾಗ್ತಿರುವಂಥ ಮೆಟೀರಿಯಲ್ಸ್ ಇತ್ತು, ಅದರ ಬದಲಾಗಿ ಹೊಸ ತಂತ್ರಜ್ಞಾನದ ಮೆಟೀರಿಯಲ್ಸನ್ನು ಬಳಸಲಾಗ್ತಾ ಇದೆ. ವಿನ್ಯಾಸವೂ ಕೂಡ ಹೊಸದಾಗಿರುತ್ತೆ. ಈ ಹಿಂದೆ ಯಾವುದೋ ಇಂಜಿನ್ಗೆ ಬಳಸಿದಂತಹ ವಿನ್ಯಾಸ ಅಲ್ಲ, ಕಂಪ್ಲೀಟಾಗಿ ಡಿಫ್ರೆಂಟ್ ಆದಂತಹ ಇಂಜಿನನ್ನು ಫ್ರಾನ್ಸ್ ತಯಾರು ಮಾಡೋದಕ್ಕೆ ಹೊರಟಿದೆ. ಈ ಸ್ಯಾಫ್ರಾನ್ ಕಂಪನಿಯ ಈ ಒಂದು ಹೊಸ ಪ್ರಯತ್ನವನ್ನು ಭಾರತದ ಜೊತೆಗೆ ಶೇರ್ ಮಾಡೋದಕ್ಕೆ ಫ್ರಾನ್ಸ್ ಸರ್ಕಾರ ನಿರ್ಧಾರ ಮಾಡಿದೆ. ಮಿತ್ರರೇ, ಈ ಯೋಜನೆ ಏನಾದರೂ ಭಾರತ ಒಪ್ಪಿಕೊಂಡು, ಭಾರತ ಇದಕ್ಕೆ ಸಹಿ ಹಾಕಿ, ಫ್ರಾನ್ಸ್ ಮತ್ತು ಭಾರತದ ನಡುವೆ ಈ ಒಪ್ಪಂದ ಏರ್ಪಟ್ಟಿದ್ದೆ ಆದರೆ, ಮುಂದಿನ 10 ಭಾರತದ ರಕ್ಷಣಾ ಕ್ಷೇತ್ರದ ಚಿತ್ರಣವೇ ಬದಲಾಗಿ ಹೋಗುತ್ತೆ. ನೀವು ಊಹೆ ಮಾಡೋದಕ್ಕಾಗೋದಿಲ್ಲ, ಅಷ್ಟರ ಮಟ್ಟಿಗೆ ಬದಲಾವಣೆ ಆಗುತ್ತೆ. ಈಗ ಟೆಕ್ನಾಲಜಿ ಟ್ರಾನ್ಸ್ಫರ್ ಅಂತಂದರೆ ರಾತ್ರಿ ಬೆಳಗಾಗುವಷ್ಟರಲ್ಲಿ ಆಗುವಂಥ ಕೆಲಸ ಅಲ್ಲ, ಇದಕ್ಕೆ ಸಾಕಷ್ಟು ಸಮಯ ಹಿಡಿಯುತ್ತೆ. ಅದು ಅಲ್ಲದೆ ಇದು ಭಾರತದಲ್ಲೇ ತಯಾರಾಗುವಂಥದ್ದು, ಇದಕ್ಕೆ ಸಪರೇಟ್ ಆದಂತಹ ಘಟಕ ಸ್ಥಾಪನೆ ಆಗಬೇಕು, ಭಾರತಕ್ಕೆ ಈ ಟೆಕ್ನಾಲಜಿಯನ್ನು ಟ್ರಾನ್ಸ್ಫರ್ ಮಾಡಬೇಕು, ಇಲ್ಲಿ ಇಂಜಿನಿಯರ್ಸ್ಗಳು ಕೆಲಸ ಮಾಡಬೇಕು, ಸಾಕಷ್ಟು ಸಮಯಾವಕಾಶ ಹಿಡಿಯುತ್ತೆ. ಹೀಗಾಗಿ ಮುಂದಿನ 10 ಈ ಯೋಜನೆ ಕಾರ್ಯಗತವಾಗುತ್ತೆ, ಭಾರತದಲ್ಲೇ ಈ ಇಂಜಿನ್ಗಳು ತಯಾರಾಗ್ತವೆ ಅಂತ ಅಭಿಪ್ರಾಯ ಪಡಲಾಗ್ತಾ ಇದೆ. ಮಿತ್ರರೇ, ಸದ್ಯ ಭಾರತದ ಪ್ರಧಾನಿಗೆ ಫ್ರಾನ್ಸ್ ಆಹ್ವಾನವನ್ನು ಕೊಟ್ಟಿದೆ. ಯಾಕೋಸ್ಕರವಾಗಿ ಆಹ್ವಾನ ಕೊಟ್ಟಿದೆ ಅಂತಂದರೆ, ಫ್ರಾನ್ಸ್ನಲ್ಲಿ ಬೆಸ್ಟಿಲ್ ಡೇಯನ್ನು ಆಚರಣೆ ಮಾಡಲಾಗುತ್ತೆ. ಪ್ರತಿ ವರ್ಷವೂ ಕೂಡ ಈ ಆಚರಣೆ ನಡೆಯುತ್ತೆ. ಈಗ ಭಾರತದಲ್ಲಿ ರಿಪಬ್ಲಿಕನ್ ಡೇ ಆಗುತ್ತೆ. ಈ ಸಂದರ್ಭದಲ್ಲಿ ನಮ್ಮ ಗಣತಂತ್ರ ದಿನಕ್ಕೋಸ್ಕರವಾಗಿ ಗಣ್ಯಮಾನ್ಯ ಅತಿಥಿಯನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಆಹ್ವಾನ ಮಾಡ್ತಾರೆ. ಅದು ಅಮೆರಿಕದ ಅಧ್ಯಕ್ಷರಿರ್ಬೋದು, ಈಜಿಪ್ಟ್ ಅಧ್ಯಕ್ಷರಿರ್ಬೋದು, UKಯ ಪ್ರಧಾನಿ ಇರ್ಬೋದು, ಫ್ರಾನ್ಸ್ ಅಧ್ಯಕ್ಷರಿರ್ಬೋದು, ಹೀಗೆ ಬೇರೆ ಬೇರೆ ದೇಶದ ಪ್ರಮುಖರನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಆಹ್ವಾನ ಮಾಡ್ತಾರೆ. ಚೀಫ್ ಗೆಸ್ಟಾಗಿ ಅವರೆಲ್ಲರೂ ಕೂಡ ಭಾಗಿಯಾಗ್ತಾರೆ. ಹೀಗೆ ಫ್ರಾನ್ಸ್ನಲ್ಲೂ ಕೂಡ ಬೆಸ್ಟಿಲ್ ಡೇಯನ್ನು ಆಚರಣೆ ಮಾಡಲಾಗುತ್ತೆ. ಮಿತ್ರರೇ, ಈ ಬೆಸ್ಟಿಲ್ ಡೇ ಅಂತಂದರೆ ಜೈಲನ್ನು ಒಡೆದ ದಿನ ಅಂತ. ನಿಮಗೆಲ್ಲ ಗೊತ್ತು, ಫ್ರಾನ್ಸ್ ಕ್ರಾಂತಿ 1789 July 14 ಅವರು ಜೈಲನ್ನು ಒಡೆದಿದ್ದರು. ಹೀಗಾಗಿ ಈ ದಿನವನ್ನು ಬೆಸ್ಟಿಲ್ ಡೇ ಅಂತ ಇವತ್ತಿಗೂ ಕೂಡ ಆಚರಣೆ ಮಾಡ್ತಾರೆ. ಭಾರತದಲ್ಲಿ ಸ್ವತಂತ್ರ ದಿನಾಚರಣೆಗೆ ಎಷ್ಟು ಮಹತ್ವ ಇದೆಯೋ, ಫ್ರಾನ್ಸ್ನಲ್ಲಿ ಈ ಬೆಸ್ಟಿಲ್ ಡೇಗೆ ಅಷ್ಟು ಮಹತ್ವವಿದೆ. ಹೀಗಾಗಿ ಇದಕ್ಕೋಸ್ಕರವಾಗಿ ಬೇರೆ ಬೇರೆ ದೇಶದ ಗಣ್ಯ ಅತಿಥಿಗಳನ್ನು ಫ್ರಾನ್ಸ್ ಸರ್ಕಾರ ಆಹ್ವಾನ ಮಾಡುತ್ತೆ. ಈ ಬಾರಿ ಪ್ರಧಾನಿ ನರೇಂದ್ರ ಮೋದಿಯವರನ್ನು ಫ್ರಾನ್ಸ್ನ ಅಧ್ಯಕ್ಷ ಇಮ್ಯಾನುವೆಲ್ ಮ್ಯಾಕ್ರೋನ್ ಆಹ್ವಾನ ಕೊಟ್ಟಿದ್ದಾರೆ.
ನೀವು ಬರಬೇಕು ಈ ಬೆಸ್ಟಿಲ್ ಡೇನಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಬೇಕು ಅಂತ. ಪ್ರಧಾನಿ ಮೋದಿ ಕೇವಲ ಬೆಸ್ಟಿಲ್ ಡೇಗೋಸ್ಕರವಾಗಿ ಹೋಗ್ತಾ ಇಲ್ಲ. ಈ ಭೇಟಿ ಸಂದರ್ಭದಲ್ಲಿ ಫ್ರಾನ್ಸ್ನ ಜೊತೆಗೆ ಅನೇಕ ಒಪ್ಪಂದಗಳನ್ನು ಮಾಡಿಕೊಳ್ಳೋದಕ್ಕೂ ಕೂಡ ಭಾರತ ನಿರ್ಧಾರ ಮಾಡಿದೆ. ಅದರಲ್ಲೂ ಮುಖ್ಯವಾಗಿ ಈ ಫೈಟರ್ ಜೆಟ್ ಟೆಕ್ನಾಲಜಿ ಹಸ್ತಾಂತರದ ಒಪ್ಪಂದಕ್ಕೆ ಸಹಿ ಹಾಕೋದಕ್ಕೂ ಕೂಡ ಭಾರತ ಯೋಜನೆಯನ್ನು ರೂಪಿಸಿಕೊಳ್ತಾ ಇದೆ. ಹೀಗಾಗಿ ಪ್ರಧಾನಿ ನರೇಂದ್ರ ಮೋದಿ ಜುಲೈ 13 ಮತ್ತು 14ನೇ ತಾರೀಕು ಫ್ರಾನ್ಸ್ ಪ್ರವಾಸವನ್ನು ಕೈಗೊಳ್ಳುತ್ತಾರೆ. ಈ ಸಂದರ್ಭದಲ್ಲಿ ಈ ಒಪ್ಪಂದ ಫೈನಲ್ ಆಗುವಂತಹದ್ದು ಬಹುತೇಕ ಖಚಿತವಾಗಿದೆ. ಮಿತ್ರರೇ, ಇತ್ತೀಚೆಗೆ ನಮ್ಮ ಡಿಆರ್ಡಿಒದ ಚೀಫ್ ಆದಂತಹ ಡಾಕ್ಟರ್ ಸಮೀರ್ ವಿ ಕಾಮತ್ ಅವರು ಫ್ರಾನ್ಸ್ನ ಸ್ಯಾಫ್ರಾನ್ ಕಂಪನಿಗೆ ಭೇಟಿ ಕೊಟ್ಟಿದ್ರು. ಫ್ರಾನ್ಸ್ನ ಜೆಟ್ ಇಂಜಿನ್ ತಯಾರಕ ಫ್ಯಾಕ್ಟರಿ ಏನಿದೆ ಅಲ್ಲಿಗೆ ಭೇಟಿ ಕೊಟ್ಟಿದ್ರು. ಈ ಸ್ಯಾಫ್ರಾನ್ ಕಂಪನಿ ಹೇಗೆ ಜೆಟ್ ಇಂಜಿನ್ ಅನ್ನು ತಯಾರು ಮಾಡುತ್ತೆ, ಇದು ನಮ್ಮ ಮುಂದಿನ ಯೋಜನೆಗಳಿಗೆ ಹೇಗೆ ಪೂರಕವಾಗಿದೆ, ಈ ಕಂಪನಿಯ ಜೊತೆಗೆ ಒಪ್ಪಂದ ಮಾಡಿಕೊಳ್ಳಬಹುದಾ, ಈ ಜೆಟ್ ಇಂಜಿನ್ಗಳು ನಮ್ಮ ಆಮ್ಕಾ ಪ್ರಾಜೆಕ್ಟ್ಗೆ ಹೊಂದಿಕೊಳ್ತಾವ, ಇದೆಲ್ಲದರ ಬಗ್ಗೆ ಅವರು ಪರಿಶೀಲನೆಯನ್ನು ನಡೆಸಿದರು. ಈಗ ಭಾರತಕ್ಕೆ ಇದು ಒಪ್ಪಿಗೆ ಆಗಿದೆ. ಈ ಹಿನ್ನೆಲೆಯಲ್ಲಿ ಫ್ರಾನ್ಸ್ ಕೂಡ ಈಗ ನಮಗೆ ಆಫರ್ ಅನ್ನು ಕೊಡ್ತಾ ಇದೆ. ಮಿತ್ರರೇ, ಭಾರತ ಈ ಜೆಟ್ ಇಂಜಿನ್ ಹಸ್ತಾಂತರದ ಬಗ್ಗೆ ಹಲವು ವರ್ಷಗಳಿಂದಲೂ ಕೂಡ ಅನೇಕ ದೇಶಗಳ ಜೊತೆಗೆ ಮಾತುಕತೆಯನ್ನು ನಡೆಸ್ತಾ ಇದೆ. ಭಾರತ ಅಮೆರಿಕಕ್ಕೆ ಬೇಡಿಕೆ ಇಟ್ಟಿತ್ತು, ಫ್ರಾನ್ಸ್ಗೂ ಕೂಡ ಬೇಡಿಕೆ ಇಟ್ಟಿತ್ತು, ರಷ್ಯಾ, ಯುಕೆ ಎಲ್ಲ ದೇಶಗಳ ಬಳಿಯಲ್ಲೂ ಕೂಡ ನಾವು ಬೇಡ್ಕೊಳ್ತಾ ಇದ್ವಿ, ನಮಗೆ ಜೆಟ್ ಇಂಜಿನ್ನ ಟೆಕ್ನಾಲಜಿಯನ್ನು ಹಸ್ತಾಂತರ ಮಾಡಿ, ನಮ್ಮ ದೇಶದಲ್ಲಿ ತಯಾರಾಗಬೇಕು ಅಂತ. ಆದರೆ ಯಾವ ದೇಶವೂ ಕೂಡ ಒಪ್ಪಿರಲಿಲ್ಲ. ಕಾರಣ ಏನು ಗೊತ್ತಾ ಮಿತ್ರರೇ? ಇವತ್ತು ಈ ಜಗತ್ತಿನಲ್ಲಿರುವಂತಹ ಅತ್ಯಂತ ಕ್ಲಿಷ್ಟಕರವಾದ ಟೆಕ್ನಾಲಜಿ ಅಂತಂದರೆ ಅದು ಜೆಟ್ ಇಂಜಿನ್ ಟೆಕ್ನಾಲಜಿ. ಇದನ್ನು ಅಷ್ಟು ಸುಲಭಕ್ಕೆ ಯಾರೂ ಕೂಡ ರೂಪಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಷ್ಟೊಂದು ಟಫ್ ಆದಂತಹ ಟೆಕ್ನಾಲಜಿ. ಇದರಲ್ಲಿ ಸಾಧನೆ ಮಾಡಿರುವಂತಹದ್ದು ಕೆಲವೇ ಕೆಲವು ದೇಶಗಳು, ಮುಖ್ಯವಾಗಿ ಫ್ರಾನ್ಸ್, ಇಂಗ್ಲೆಂಡ್, ಜರ್ಮನಿ, ಅಮೆರಿಕಾ, ಚೀನಾ, ರಷ್ಯಾ. ಈ ದೇಶಗಳನ್ನು ಹೊರತುಪಡಿಸಿದರೆ ಇವತ್ತು ಜೆಟ್ ಇಂಜಿನನ್ನು ತಯಾರು ಮಾಡುವಂತಹ ಕಂಪನಿಗಳು ಬೇರೆ ದೇಶಗಳಲ್ಲಿಲ್ಲ. ಇದನ್ನು ಭಾರತ ಕೂಡ ಸಾಧನೆ ಮಾಡಬೇಕು, ನಾವು ಕೂಡ ಜೆಟ್ ಇಂಜಿನನ್ನು ಹೊಂದಬೇಕು ಅಂತ ಪ್ರಯತ್ನ ಆಗ್ತಾ ಇತ್ತು. ಆದರೆ ಭಾರತಕ್ಕೆ ಈ ಟೆಕ್ನಾಲಜಿಯನ್ನು ಹಸ್ತಾಂತರ ಮಾಡೋದಕ್ಕೆ ಯಾರೂ ಕೂಡ ಒಪ್ಪಿರಲಿಲ್ಲ. ಒಂದು ಸ್ವಾರ್ಥವೂ ಕೂಡ ಇರುತ್ತೆ, ಈ ಟೆಕ್ನಾಲಜಿ ಟ್ರಾನ್ಸ್ಫರ್ ಆಯಿತು ಅಂತಂದರೆ ಭಾರತವನ್ನು ಹಿಡಿಯೋದಕ್ಕೆ ಸಾಧ್ಯ ಇಲ್ಲ. ಭಾರತ ಇವತ್ತು ರಕ್ಷಣಾ ಉತ್ಪನ್ನಗಳ ದೊಡ್ಡ ಮಾರುಕಟ್ಟೆ. ಒಮ್ಮೆ ಈ ಟೆಕ್ನಾಲಜಿ ಟ್ರಾನ್ಸ್ಫರ್ ಆಗಿ ಭಾರತದಲ್ಲೇ ಜೆಟ್ ಇಂಜಿನ್ ತಯಾರಾಗ್ತಾ ಇದೆ ಅಂತಂದರೆ ಭಾರತ ಈ ದೇಶಗಳಿಂದ ತರಿಸ್ಕೊಳ್ಳೋದನ್ನು ನಿಲ್ಲಿಸುತ್ತಲ್ಲ, ವ್ಯಾಪಾರ ಬಂದ್ ಆಗುತ್ತಲ್ಲ, ಇದು ಆ ದೇಶಗಳ ಮಾರುಕಟ್ಟೆಗೆ ದೊಡ್ಡ ಹೊಡೆತ ಬೀಳುತ್ತೆ. ಈ ಕಾರಣದಿಂದಾಗಿ ಭಾರತಕ್ಕೆ ಈ ಟೆಕ್ನಾಲಜಿಯನ್ನು ಇವರು ಟ್ರಾನ್ಸ್ಫರ್ ಮಾಡ್ತಾ ಇರಲಿಲ್ಲ. ಈಗ ಭಾರತ ಇದಕ್ಕೆಲ್ಲ ಕಾಯುವಂತಹ ಸ್ಥಿತಿಯಲ್ಲಿಲ್ಲ, ತುಂಬ ವೇಗವಾಗಿ ಮುನ್ನುಗ್ತಾ ಇದೆ. ಹೀಗಾಗಿ ಇನ್ನೂ ಕೂಡ ನಾವು ಈ ಟೆಕ್ನಾಲಜಿಯನ್ನು ಕೊಡೋದಿಲ್ಲ ಅಂತಂದರೆ ನಮಗೆ ಲಾಸ್ ಆಗುತ್ತೆ ಅಂತ ಈ ದೇಶಗಳು ನಿರ್ಧಾರ ಮಾಡ್ತಾ ಇದ್ದಾವೆ. ಈಗ ಅಮೆರಿಕಾದ ಜನರಲ್ ಎಲೆಕ್ಟ್ರಿಕ್ ಕಂಪನಿಯ ಜೊತೆಗೆ ಒಪ್ಪಂದ ಏರ್ಪಟ್ಟಿದೆ. ಜನರಲ್ ಎಲೆಕ್ಟ್ರಿಕ್ ಕಂಪನಿಯ ಜೊತೆಗೆ ಭಾರತ ಸೇರಿಕೊಂಡು ಈಗ ಈ ಜೆಟ್ ಇಂಜಿನನ್ನು ತಯಾರು ಮಾಡಲಾಗುತ್ತೆ. ಇದನ್ನು ತೇಜಸ್ಗೆ ಬಳಸ್ಕೊಳ್ತಾರೆ. ಈಗ ಈ ಸ್ಯಾಫ್ರಾನ್ ಕಂಪನಿಯ ಜೊತೆಗೂ ಕೂಡ ಒಪ್ಪಂದ ಏರ್ಪಡುವಂತಹ ಸಾಧ್ಯತೆ ಇದೆ. ಇವರು ಕೂಡ ಮುಂದೆ ಬರ್ತಾ ಇದ್ದಾರೆ. ಮಿತ್ರರೇ, 1996ರಿಂದಲೂ ಕೂಡ ಭಾರತ ಈ ಜೆಟ್ ಇಂಜಿನನ್ನು ತಯಾರು ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ. ನಮ್ಮ ಡಿಆರ್ಡಿಒ ಇಂತಹದೊಂದು ಪ್ರಯತ್ನಕ್ಕೆ ಕೈ ಹಾಕಿದೆ. ಕಾವೇರಿ ಜೆಟ್ ಇಂಜಿನನ್ನು ತಯಾರು ಮಾಡುವಂಥ ಒಂದು ದೊಡ್ಡ ಯೋಜನೆ ನಡೀತಾ ಇದೆ. ಆದರೆ ಇದು ಕಾರ್ಯಗತವಾಗಿಲ್ಲ. ಹಲವು ಸವಾಲುಗಳು ಡಿಆರ್ಡಿಒಗೆ ಎದುರಾಗಿದೆ. ಹೈ ಫ್ರೆಸರ್ ಇಂಜಿನ್ ಕೋರ್ ಅನ್ನು ತಯಾರು ಮಾಡೋದಕ್ಕೆ ನಮಗಿನ್ನೂ ಕೂಡ ಸಾಧ್ಯ ಆಗಿಲ್ಲ. ಜೊತೆಗೆ ಈ ಇಂಜಿನ್ನ ರೊಟೇಟಿಂಗ್ ಪಾರ್ಟ್ಸ್ ಅನ್ನು ತಯಾರು ಮಾಡೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಈ ಇಂಜಿನ್ನ ಅತ್ಯಂತ ಮುಖ್ಯ ಭಾಗವಾದಂತಹ ಸಿಂಗಲ್ ಕ್ರಿಸ್ಟಲ್ ಬ್ಲೇಡ್ ಟೆಕ್ನಾಲಜಿಯನ್ನು ಕೂಡ ಭಾರತ ಅಭಿವೃದ್ಧಿ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿಯೇ ನಾವು ಜೆಟ್ ಇಂಜಿನ್ ವಿಚಾರದಲ್ಲಿ ಇನ್ನೂ ಕೂಡ ಹಿಂದೆ ಉಳಿದಿದ್ದೀವಿ. ಈಗ ಭಾರತಕ್ಕೆ ಈ ಎಲ್ಲ ಟೆಕ್ನಾಲಜಿಯನ್ನು ಕೂಡ ಅಮೆರಿಕಾವೂ ಕೂಡ ಹಸ್ತಾಂತರ ಮಾಡ್ತಾ ಇದೆ, ಫ್ರಾನ್ಸ್ ಕೂಡ ಹಸ್ತಾಂತರ ಮಾಡೋದಕ್ಕೆ ಮುಂದೆ ಬಂದಿದೆ. ಮಿತ್ರರೇ, ರಫೇಲ್ ಇದೆಯಲ್ಲ, ರಫೇಲ್ಗೆ M88 ಇಂಜಿನ್ ಅನ್ನು ಬಳಸಲಾಗಿದೆ. ಇದು 75-80 ಕಿಲೋ ನ್ಯೂಟನ್ ಸಾಮರ್ಥ್ಯದ್ದು. ಈಗ ನಮಗೆ ಸ್ಯಾಫ್ರಾನ್ ಕಂಪನಿ ಏನು ಹೇಳ್ತಾ ಇದೆ, ನಿಮಗೆ ಆಮ್ಕಾ ಪ್ರಾಜೆಕ್ಟ್ ಇದೆಯಲ್ಲ, AMCA ಅಡ್ವಾನ್ಸ್ ಮಲ್ಟಿರೋಲ್ ಕಾಂಬ್ಯಾಕ್ಟ್ ಏರ್ಕ್ರಾಫ್ಟ್, ಭಾರತ ಹೊಸದಾಗಿ ರೂಪಿಸ್ತಿರುವಂಥ ಆಮ್ಕಾ ಪ್ರಾಜೆಕ್ಟ್ ಏನಿದೆ, ಇದಕ್ಕೆ 110 ಕಿಲೋ ನ್ಯೂಟನ್ ಇಂಜಿನನ್ನು ನಾವು ಸಪ್ಲೈ ಮಾಡ್ತೀವಿ. ಸಪ್ಲೈ ಮಾಡೋದು ಅಂತಂದರೆ ಅವರಲ್ಲಿ ತಯಾರು ಮಾಡಿ ನಮಗೆ ಕೊಡೋದಲ್ಲ, ಭಾರತದಲ್ಲೇ ಭಾರತದ ಇಂಜಿನಿಯರ್ಗಳ ಜೊತೆಗೆ ತಯಾರು ಮಾಡುವಂಥದ್ದು, ಅಲ್ಲಿಗೆ 100% ಟೆಕ್ನಾಲಜಿಯನ್ನು ಭಾರತಕ್ಕೆ ಹಸ್ತಾಂತರ ಮಾಡುವಂಥದ್ದು. ಇದರಿಂದಾಗಿ ಆಮ್ಕಾ ಪ್ರಾಜೆಕ್ಟ್ ಏನಿದೆ ಇದು ಕಂಪ್ಲೀಟಾಗಿ ಮೇಡ್ ಇನ್ ಇಂಡಿಯಾ ಆಗುತ್ತೆ, ಭಾರತದಲ್ಲೇ ತಯಾರಾದಂಥ ವಿಮಾನ ಆಗುತ್ತೆ, ಭಾರತವೇ ಅಭಿವೃದ್ಧಿಪಡಿಸಿದಂತಹ ವಿಮಾನ ಆಗುತ್ತೆ. ಈಗ ನಾವು ತೇಜಸ್ಸನ್ನು ತಯಾರು ಮಾಡಿದ್ದೀವಿ, ತೇಜಸ್ ಕಂಪ್ಲೀಟಾಗಿ ಭಾರತದಲ್ಲೇ ತಯಾರಾಗಿದ್ದು, ಆದರೆ ಇದರ ಇಂಜಿನ್ ಅಮೆರಿಕದ್ದು, ಜನರಲ್ ಎಲೆಕ್ಟ್ರಿಕ್ ಕಂಪನಿಯದ್ದು. ಈಗ ವಿಮಾನವನ್ನು ನಾವು ತಯಾರು ಮಾಡ್ತೀವಿ, ಆದರೆ ಅದರ ಇಂಜಿನ್ನೇ ಬೇರೆ ದೇಶದ್ದಾಗಿದ್ದರೆ ಕಂಪ್ಲೀಟ್ ಕ್ರೆಡಿಟ್ ನಮಗೆ ಸಿಗೋದಿಲ್ಲ. ಹೀಗಾಗಿ ಭಾರತ ಇಂಜಿನನ್ನು ಕೂಡ ನಾವು ತಯಾರು ಮಾಡಬೇಕು ಅನ್ನುವಂಥದ್ದು ಉದ್ದೇಶ. ಈ ವರ್ಷ ಬೆಂಗಳೂರಿನಲ್ಲಿ ಏನು ಏರ್ ಶೋ ನಡೀತು, ಈ ಸಂದರ್ಭದಲ್ಲಿ ನಮ್ಮ ರಕ್ಷಣಾ ಸಚಿವರು ಈ ಬಗ್ಗೆ ಘೋಷಣೆಯನ್ನು ಕೂಡ ಮಾಡಿದ್ದಾರೆ. ನಾವು ಕಂಪ್ಲೀಟಾಗಿ ಜೆಟ್ ಇಂಜಿನನ್ನು ಭಾರತದಲ್ಲೇ ತಯಾರು ಮಾಡ್ತೀವಿ, ಅದಕ್ಕೆ ಬೇಕಾದಂತಹ ವಾತಾವರಣವನ್ನು ನಿರ್ಮಾಣ ಮಾಡ್ತೀವಿ, ಯಾವ ದೇಶದ ಜೊತೆಗೆ ಬೇಕಾದರೂ ಒಪ್ಪಂದ ಮಾಡಿಕೊಳ್ತೀವಿ ಅಂತ ಘೋಷಣೆ ಮಾಡಿದರು. ಇದಕ್ಕೆ ಪೂರಕವಾಗಿ ಪ್ರಧಾನಿ ನರೇಂದ್ರ ಮೋದಿ ಅಮೆರಿಕ ಪ್ರವಾಸ ಮಾಡಿದಾಗ ಜನರಲ್ ಎಲೆಕ್ಟ್ರಿಕ್ ಕಂಪನಿಯ ಇಂಜಿನ್ ಹಸ್ತಾಂತರದ ಒಪ್ಪಂದ ಆಗಿದೆ. ಈಗ ಫ್ರಾನ್ಸ್ ಕೂಡ ಭಾರತಕ್ಕೆ ಈ ದೊಡ್ಡ ಆಫರನ್ನು ಕೊಡ್ತಾ ಇದೆ. ಇದು ಕೂಡ
ಜುಲೈ 13-14 ತಾರೀಕು ಫೈನಲ್ ಆಗುವಂತಹ ಸಾಧ್ಯತೆ ಇದೆ. ಒಟ್ಟಿನಲ್ಲಿ ಮಿತ್ರರೇ, ಭಾರತಕ್ಕೆ ಫ್ರಾನ್ಸ್ ಕೊಡ್ತಿರುವಂತಹದ್ದು ನಿಜಕ್ಕೂ ಕೂಡ ದೊಡ್ಡ ಆಫರ್. ಒಂದು ಕಾಲದಲ್ಲಿ ನಮಗೆ ಈ ಟೆಕ್ನಾಲಜಿಯೇ ಸಿಗ್ತಾ ಇರಲಿಲ್ಲ, ಯಾರೂ ಕೂಡ ಕೊಡೋದಕ್ಕೆ ಮುಂದೆ ಬರ್ತಾ ಇರಲಿಲ್ಲ. ಈಗ ಒಂದಾದ ಮೇಲೆ ಒಂದು ದೇಶ ನಮಗೆ ಜೆಟ್ ಇಂಜಿನ್ ಟೆಕ್ನಾಲಜಿಯನ್ನು ಹಸ್ತಾಂತರ ಮಾಡೋದಕ್ಕೆ ಮುಂದೆ ಬರ್ತಾ ಇದೆ. ಇದು ಭಾರತದ ಪಾಲಿಗೆ ಅತ್ಯಂತ ಖುಷಿಯ ಸುದ್ದಿ. ಮುಂದಿನ ದಿನಗಳಲ್ಲಿ ಭಾರತ ರಕ್ಷಣಾ ಕ್ಷೇತ್ರದಲ್ಲಿ ದೊಡ್ಡ ಮೈಲುಗಲ್ಲನ್ನು ಸಾಧಿಸೋದರಲ್ಲಿ ಯಾವುದೇ ಅನುಮಾನ ಇಲ್ಲ. ನಿಮಗೇನನ್ನಿಸುತ್ತೆ ಈ ಬಗ್ಗೆ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.